ನಮಸ್ಕಾರ, ನಾನು ಸಪ್ನ. ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಸಾವಿರಾರು ವಿಡಿಯೋಗಳು ಲೋಕಸಭಾ ಚುನಾವಣೆಯ ವೇಳೆ ಹೊರಬಂದಿದ್ವು. ಇದೀಗ ಅವರ ಅಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಎಸಗಿರೋ ಲೈಂಗಿಕ ಕೃತ್ಯ ಕೂಡ ಬೆಳಕಿಗೆ ಬಂದಿದೆ. ಇದೀಗ ಇವರಿಬ್ಬರೂ ಕೂಡ ಬಂಧನದಲ್ಲಿದ್ದಾರೆ. ಅವರ ತಂದೆ ರೇವಣ್ಣ ವಿರುದ್ಧ ಕೂಡ ಅತ್ಯಾಚಾರ ಅಪಹರಣ ಆರೋಪಗಳಿದ್ವು. ಇದೀಗ ಅವರು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಪ್ರಕರಣದ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಈವರೆಗೆ ಸುಮಾರು 50 ಮಂದಿ ಸಂತ್ರಸ್ತರನ್ನ ಗುರುತಿಸಿದೆ. ಆರೋಪಿ ಪ್ರಜ್ವಲ್ ವಿರುದ್ಧ ಈವರೆಗೆ 4 ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಹಗರಣ ಪ್ರಕರಣ ರಾಜ್ಯ ಮಾತ್ರ ಅಲ್ಲದೆ ದೇಶದ ಗಮನನ ಸೆಳೆದಿದೆ. ದೇಶಾದ್ಯಂತ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಪ್ರಕರಣದ ಬಗ್ಗೆ ಹೆಚ್ಚು ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ. ಆದರೆ ಮಾಧ್ಯಮಗಳು ತಮ್ಮ ಸುದ್ದಿಗಳಲ್ಲಿ ಬಳಸಲಾದ ಭಾಷೆ ಅತ್ಯಂತ ಪ್ರಶ್ನಾರ್ಹ ಆಗಿದೆ. ಪ್ರಜ್ವಲ್ ಕೃತ್ಯಗಳು ಮತ್ತು ತನಿಖೆಗಳ ಬಗ್ಗೆ ವರದಿ ಮಾಡಿದ ಮಾಧ್ಯಮಗಳು ಪ್ರಕರಣವನ್ನ ಅಶ್ಲೀಲ ವಿಡಿಯೋ ಪ್ರಕರಣ, ಪೆನ್ಡ್ರೈವ್ ಪ್ರಕರಣ, ಸೆಕ್ಸ್ ವಿಡಿಯೋ ಪ್ರಕರಣ, ಸೆಕ್ಸ್ ಹಗರಣ, ಹೀಗೆ ಇನ್ನಿತರ ಟ್ಯಾಗ್ ಜೊತೆಗೆ ಪ್ರಕಟ ಮಾಡ್ತಾ ಇದ್ದಾವೆ. ಇದರಲ್ಲಿ ಕೆಲವೇ ಕೆಲವು ಮಾಧ್ಯಮಗಳು ಇದನ್ನ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ಸರಿಯಾಗಿ ಉಲ್ಲೇಖಿಸಿದ್ದಾವೆ. ಹೆಚ್ಚು ಮಾಧ್ಯಮಗಳು ಬಳಸೋ ಭಾಷೆ ಈ ಪ್ರಕರಣದ ಗಂಭೀರ ಸ್ವರೂಪವನ್ನ ತಪ್ಪಾಗಿ ಚಿತ್ರಿಸೋದಲ್ಲದೆ ಪ್ರಜ್ವಲ್ನ ಅಪರಾಧಗಳನ್ನ ಸರಳೀಕರಿಸೋ ಹಾಗೂ ಆತನ ಕೃತ್ಯಗಳ ವ್ಯಾಪ್ತಿಯನ್ನ ಕಡಿಮೆ ಮಾಡುವಂತೆ ಚಿತ್ರಿಸಿದ್ದಾವೆ. ಯಾವಾಗಲೂ ಮಾಧ್ಯಮಗಳ ಮುಖ್ಯಾಂಶಗಳು ನೇರ ಮತ್ತು ಸ್ಪಷ್ಟ ಆಗಿರಬೇಕು. ಸುದ್ದಿಗಳಿಗೆ ಸಂಬಂಧಿತ ಮಾಹಿತಿಯನ್ನ ಪಡೆಯೋದಕ್ಕೆ ಓದುಗರಿಗೆ ಅವಕಾಶನ ನೀಡಬೇಕು. ಹೀಗಾಗಿನೇ ಲೈಂಗಿಕ ದೌರ್ಜನ್ಯದ ಹಲವಾರು ರೆಕಾರ್ಡಿಂಗ್ಗಳನ್ನ ಸೆಕ್ಸ್ ವಿಡಿಯೋಗಳು ಅಂತ ಕರೆಯೋದು ಅಸಮರ್ಪಕವಾದದ್ದು. ಯಾಕಂದ್ರೆ ಈ ರೀತಿಯ ಟ್ಯಾಗ್ಗಳು ನಿಜವಾಗಿನೂ ಏನಾಯ್ತು ಅನ್ನೋದನ್ನ ತಪ್ಪಾಗಿ ನಿರೂಪಿಸ್ತವೆ. ಪ್ರಕರಣದ ಕುರಿತು ವರದಿ ಮಾಡಿದ ಕೆಲವು ಸುದ್ದಿವಾಹಿನಿಗಳು ಈ ವಿಡಿಯೋಗಳ ಭಾಗಗಳನ್ನ ಸಿನಿಮಾ ಹಾಡುಗಳೊಂದಿಗೆ ಪ್ರಸಾರ ಮಾಡಿದ್ದವೆಂದು TNM ವರದಿ ಮಾಡಿದೆ. ಈ ರೀತಿಯ ವರದಿಗಳು ಪ್ರಕರಣದ ಗಂಭೀರತೆಗೆ ಹಾನಿಕಾರಕ ಆಗಿದ್ದಾವೆ. ಲೈಂಗಿಕ ದೌರ್ಜನ್ಯದ ಚರ್ಚೆಗಳನ್ನ ಬಿಟ್ಟು ಬಿಡೋ ಮಾಧ್ಯಮಗಳು ಪ್ರಜ್ವಲ್ ಅಪರಾಧಗಳನ್ನ ಕೇವಲ ಸಮ್ಮತಿ ಇಲ್ಲದ ವಿಡಿಯೋಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅಂತ ಬಿಂಬಿಸೋದಕ್ಕೆ ನೆರವಾಗ್ತವೆ. ಅಶ್ಲೀಲ ವಿಡಿಯೋಗಳು ಅಥವಾ ಲೈಂಗಿಕ ವಿಡಿಯೋಗಳು ಎಂಬ ಟ್ಯಾಗ್ಗಳು ವೀಕ್ಷಕರಿಗೆ ಅಥವಾ ಓದುಗರಿಗೆ ಈ ವಿಡಿಯೋಗಳು ಸಮ್ಮತಿಯ ಲೈಂಗಿಕತೆ ಅಥವಾ ಲೈಂಗಿಕ ದೌರ್ಜನ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ. ಯಾಕಂದ್ರೆ ಈ ಪದಗಳು ಲೈಂಗಿಕ ಹಿಂಸೆ ನಡೆದಿದೆ ಅನ್ನೋದನ್ನ ಸೂಚಿಸೋದಿಲ್ಲ. ಅಲ್ಲದೆ ಆ ವರದಿಗಳಲ್ಲಿ ವಿಡಿಯೋಗಳು ಮಾತ್ರನೇ ಸುದ್ದಿಯ ತಿರುಳಾಗಿರ್ತವೆ ಹೊರತು ಹಲವಾರು ವರ್ಷಗಳಿಂದ ಮಹಿಳೆಯರ ಮೇಲೆ ಪ್ರಜ್ವಲ್ ನಡೆಸಿದ ಲೈಂಗಿಕ ದೌರ್ಜನ್ಯ ಮತ್ತು ಅಧಿಕಾರದ ಭಯಾನಕ ದುರುಪಯೋಗ ಕಂಡುಬರೋದಿಲ್ಲ. ಆತನ ಅಪರಾಧಗಳನ್ನ ತಪ್ಪಾಗಿ ನಿರೂಪಿಸೋದು ಅಥವಾ ಮೃದು ಭಾಷೆ ಬಳಸೋದು ಸಾರ್ವಜನಿಕರ ಗ್ರಹಿಕೆಯಲ್ಲಿ ಆತನ ಅಪರಾಧಗಳಿಗೆ ಜರಡಿ ಹಿಡಿದು ಶುದ್ಧೀಕರಿಸುತ್ತೆ. ಪ್ರಜ್ವಲ್ನ ಅಧಿಕಾರ ದುರುಪಯೋಗದ ನಿಜವಾದ ವ್ಯಾಪ್ತಿ ಹಾಗೂ ಸಂತ್ರಸ್ತರ ಮೇಲಿನ ಆತನ ದೌರ್ಜನ್ಯಗಳ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ಈ ಕೃತ್ಯದ ವಿಡಿಯೋಗಳು ಹೊರಬಂದಾಗ ಆ ವಿಡಿಯೋಗಳಲ್ಲಿದ್ದ ಸಂತ್ರಸ್ತರ ಗುರುತು ಬಹಿರಂಗಗೊಂಡ ನಂತರ ಸಂತ್ರಸ್ತೆಯರು ಬಹಿಷ್ಕಾರ ಮತ್ತು ಅವಮಾನದ ಭಯದಿಂದ ಅನೇಕ ಸಂತ್ರಸ್ತೆಯರು ತಮ್ಮ ಮನೆ ಊರುಗಳನ್ನ ತೊರಿಬೇಕಾಯಿತು. ಕೆಲವರು ಜಿಲ್ಲೆಯನ್ನೇ ತೊರೆದ್ರು. 4ನೇ ದೂರುದಾರರು ಮಾಜಿ ಸಂಸದರ ವಿರುದ್ಧ ದಾಖಲಿಸಿದ FIR ನಲ್ಲಿ ತನಗೆ ಮತ್ತು ತನ್ನ ಕುಟುಂಬಕ್ಕಾದ ಸಾಮಾಜಿಕ ಅಪಮಾನಗಳ ಬಗ್ಗೆ ವಿವರ ನೀಡಿದ್ದಾರೆ. ಈ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂತ್ರಸ್ತೆಯರೇ ಯಾವಾಗಲೂ ಅಪರಾಧದ ದೂಷಣೆಗೆ ಬಲಿಯಾಗ್ತಾರೆ. ಈಗಲೂ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯಗಳಲ್ಲಿಯೂ ಕೂಡ ಅಪರಾಧಗಳಿಗೆ ಸಂತ್ರಸ್ತೆಯರನ್ನೇ ಜವಾಬ್ದಾರರನ್ನಾಗಿ ಮಾಡಲಾಗಿದೆ. ಅದಕ್ಕೆ ಪೂರಕ ಅನ್ನುವಂತೆ ಮಾಧ್ಯಮಗಳು ದೌರ್ಜನ್ಯಗಳಲ್ಲಿ ಪ್ರಜ್ವಲ್ನ ಪಾತ್ರಕ್ಕಿಂತ ಸಂತ್ರಸ್ತೆಯರ ಪಾತ್ರನೂ ಇದೆ ಅನ್ನುವಂತೆ ಬಿಂಬಿಸೋ ಟ್ಯಾಗ್ ಲೈನ್ಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಮಾಧ್ಯಮಗಳ ಈ ಭಾಷೆಗಳು ಸಂತ್ರಸ್ತೆಯರ ಮೇಲಿನ ಕಳಂಕವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಕಾರಣ ಆಗುತ್ತೆ. ಲೈಂಗಿಕ ದೌರ್ಜನ್ಯವನ್ನ ಲೈಂಗಿಕತೆ ಅಂತ ಉಲ್ಲೇಖಿಸೋದು ಕೃತ್ಯಕ್ಕೆ ಸಂತ್ರಸ್ತೆಯರ ಒಪ್ಪಿಗೆಯನ್ನ ಸೂಚಿಸ್ತವೆ. ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಎಸಗಿದ ಅತ್ಯಾಚಾರವನ್ನ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ಮೇಲ್ಗಾಗಿ ಬಳಸಿದ್ದನ್ನ ಸಹಜ ಲೈಂಗಿಕ ಕ್ರಿಯೆಯಂತೆ ಚಿತ್ರಿಸುತ್ತೆ. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಕುರಿತು ವರದಿ ಮಾಡುವಾಗ ಭಾರತೀಯ ಮಾಧ್ಯಮಗಳು ಸೂಕ್ತ ಶಬ್ದಕೋಶವನ್ನ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ ಅನ್ನೋದನ್ನ ಈ ಪ್ರಕರಣ ಎತ್ತಿ ತೋರಿಸುತ್ತೆ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಲ್ಲೆಲ್ಲೋ ಅಸಮರ್ಪಕ ಮತ್ತು ಕ್ಷುಲ್ಲಕ ಭಾಷೆಯ ಬಳಕೆ ಹೆಚ್ಚು ತಿಳುವಳಿಕೆಯುಳ್ಳ ಮತ್ತು ಸೂಕ್ಷ್ಮವಾದ ವರದಿಯ ತುರ್ತು ಅಗತ್ಯವನ್ನ ಒತ್ತಿ ಹೇಳುತ್ತೆ. ಇಷ್ಟು ಮಾತ್ರ ಅಲ್ಲದೆ
ಮಾಧ್ಯಮಗಳ ಭಾಷೆಯನ್ನು ಕೇವಲ ಶಬ್ದಾರ್ಥ ಅಂತ ತಳ್ಳಿ ಹಾಕದಿರುವ ಮಹತ್ವವನ್ನು ಹೇಳುತ್ತೆ. ಪ್ರಜ್ವಲ್ ರೇವಣ್ಣನ ಅಪರಾಧಗಳ ಬಗೆಗಿನ ನಿರ್ದಾಕ್ಷಿಣ್ಯ ವರದಿಗಳು ಮಾತ್ರ ಆತನ ಕೃತ್ಯಗಳು ಆತನಿಗಿದ್ದ ರಾಜಕೀಯ ಸವಲತ್ತುಗಳಿಂದ ಪ್ರಭಾವಿತವಾಗಿದೆಯೇ ಅನ್ನೋದನ್ನು ಲೆಕ್ಕಿಸದೆ ಪ್ರಕರಣದ ಸತ್ಯ ಮತ್ತು ಅಧಿಕಾರ ದುರುಪಯೋಗದ ಘೋರ ಸ್ವರೂಪವನ್ನು ವಿರೂಪಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ದೌರ್ಜನ್ಯಗಳನ್ನು ಎಳೆ ಎಳೆಯಾಗಿ ವಿವರಿಸೋ ಕೆಲಸ ಮಾಡಿದವೆ. ಜವಾಬ್ದಾರಿಯುತ ವರದಿಗಳು ಸಂತ್ರಸ್ತರ ಬಗೆಗಿನ ಜವಾಬ್ದಾರಿಯನ್ನು ಸಹ ಒಳಗೊಂಡಿದ್ದಾವೆ. ಪ್ರಜ್ವಲ್ ರೇವಣ್ಣನ ದೌರ್ಜನ್ಯಗಳಲ್ಲಿ ಸಂತ್ರಸ್ತೆಯರ ಮೇಲಿನ ಕಳಂಕ, ಬಹಿಷ್ಕಾರ ಮತ್ತು ಶೋಷಣೆಗಳಂತಹ ಆಪಾದನೆಗಳನ್ನು ದೂರ ಇಟ್ಟು ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಿದ್ದಾವೆ. ಸಮಾಜ ಸಂತ್ರಸ್ತರ ಪರವಾಗಿ ನಿಲ್ಲಬೇಕು ಅಂತ ಸಾರಿ ಹೇಳ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣ ಓರ್ವ JDS ನಾಯಕ ಮತ್ತು ಹಾಸನದ ಮಾಜಿ ಸಂಸದರಷ್ಟೇ ಅಲ್ಲ, ಆತ ಪ್ರಭಾವಿ ರಾಜಕೀಯ ಕುಟುಂಬದ ಕುಡಿನೂ ಹೌದು. ಆತನ ಕುಟುಂಬ ಭಾರೀ ರಾಜಕೀಯ ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿದೆ. ಆತ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಮೊಮ್ಮಗ, ಕೇಂದ್ರ ಸಚಿವ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಅಣ್ಣನ ಮಗ, ಹಾಗೂ ರಾಜ್ಯದ ಮಾಜಿ ಸಚಿವ ಶಾಸಕ HD ರೇವಣ್ಣ ಅವರ ಪುತ್ರ. ಪ್ರಜ್ವಲ್ ಈಗ ಜೈಲಿನಲ್ಲಿದ್ದಾನೆ. ಆತನ ವಿರುದ್ಧ ತನಿಖೆ ನಡೆಸಿ ಆತನ ಕೃತ್ಯಗಳಿಗೆ ಶಿಕ್ಷೆ ಕೊಡಿಸೋದು ಹಾಗೂ ಸಂತ್ರಸ್ತೆಯರನ್ನ ರಕ್ಷಿಸೋದು ಮತ್ತು ನ್ಯಾಯ ಒದಗಿಸೋದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ. ಮಾಧ್ಯಮಗಳು ಕೂಡ ಸಂತ್ರಸ್ತೆಯರ ವಿಚಾರದಲ್ಲಿ ಸಂವೇದನಾಶೀಲತೆಯಿಂದ ವರ್ತಿಸೋದನ್ನ ಕಲಿಬೇಕಾಗಿದೆ. ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನ ಅಶ್ಲೀಲ ವಿಡಿಯೋ ಪ್ರಕರಣ ಅಂತ ಸಾಮಾನ್ಯೀಕರಿಸೋದನ್ನ ಬಿಟ್ಟು ದೌರ್ಜನ್ಯವನ್ನ ದೌರ್ಜನ್ಯ ಅಂತ ಹೇಳೋದನ್ನ ಕಲಿಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.